जिला वकीलर संघ हागू जेएस नागराज अवर किरिय वकीलर बळगदिंद एप्रिल 6 र संजे राष्ट्रीय शिक्षण समिति राष्ट्रीय प्रौढशाले आवरणदल्लि जेएस नागराज वकील वृत्ति बदुकिन 50 वर्ष पूरैसिद हिन्नेलेयल्लि वृत्ति जीवन बदुकिन सार्थकते 50 वर्षद विशेष अभिनंदना कार्यक्रम एर्पडिसलागिदे एंदु जीएसएन वकीलर बळगदिंद अभिनंदना समिति मुखंडरु मत्तु वकीलरद नागेशन हेळिदरु। ನಮ್ಮ ಹಿರಿಯ ವಕೀಲರಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡ ಉದ್ಘಾಟಿಸಲಿದ್ದು ಸಚಿವರಾದ ಪ್ರೊಫೆಸರ್ ಬಿ ಚಂದ್ರಶೇಖರ್ ಹಾಗೂ ಶಿವಮೊಗ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ನಾಯಕ್ ಅಭಿನಂದನಾ ಮಾತುಗಳನ್ನು ಆಡಲಿದ್ದಾರೆ ಅಂತ ತಿಳಿಸಿದರು. ಇನ್ನು ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರಾದ ಬಿಜಿ ಶಿವಮೂರ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ವಕೀಲರಾದ ಎನ್ ದೇವೇಂದ್ರಪ್ಪ, ಕೆ ಬಸವಪ್ಪ ಗೌಡ, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಜಿಎಸ್ ನಾರಾಯಣ ರಾವ್ ಉಪಸ್ಥಿತರಿರ್ತಾರೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ವಕೀಲರಾದ ಜಿಎಸ್ ನಾಗರಾಜ್ ರವರ ಜೊತೆಗೆ ಹಲವಾರು ವರ್ಷಗಳ ಕಾಲ ಕರ್ನಾಟಕ ಬಾರ್ ಕೌನ್ಸಿಲಿನಲ್ಲಿ ಸಹೋದ್ಯೋಗಿಯಾಗಿ ಸದಸ್ಯರಾಗಿ ಕೆಲಸ ಮಾಡಿ ಅದಕ್ಕಿಂತ ಮೊದಲು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಸಹೋದ್ಯೋಗಿ, ನಂತರ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದಂತಹ ಸನ್ಮಾನ್ಯ ವಿ ಗೋಪಾಲಗೌಡ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಎಸ್ ನಾಗರಾಜ್ ಮತ್ತು ಅವರೊಂದಿಗಿನ ಸಂಬಂಧದ ಬಗ್ಗೆ ಮಾತನಾಡಲಿದ್ದಾರೆ. ಅವರ ಜೊತೆಗೆ ಜಿಎಸ್ ನಾಗರಾಜ್ರವರ ಇನ್ನೊಬ್ಬ ಆತ್ಮೀಯರಾದಂತಹ ಮಾಜಿ ಮಂತ್ರಿಗಳೂ ಆದಂತಹ ಬಿ ಕೆ ಚಂದ್ರಶೇಖರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ ನಮ್ಮ ವಕೀಲರ ಸಂಘದ ಹಿರಿಯ ವಕೀಲರಾದ ಕೆ ಬಸಪ್ಪಗೌಡ ಅವರು, ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಬಿ ಜಿ ಶಿವಮೂರ್ತಿ ಅವರು ಮತ್ತು ನಮ್ಮ ಕಿರಿಯ ವಕೀಲರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಎನ್ ದೇವೇಂದ್ರಪ್ಪನವರು, ಅಲ್ಲದೆ ಶಿವಮೊಗ್ಗದ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದಂತಹ ಮಂಜುನಾಥ್ ನಾಯಕ್ ಅವರು ಕೂಡ ಆ ದಿನ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇವರೆಲ್ಲರ ಜೊತೆಗೆ ಜಿ ಎಸ್ ನಾಗರಾಜ್ರವರು ಶಿವಮೊಗ್ಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ಅದರ ಹಾಲಿ ಅಧ್ಯಕ್ಷರಾದಂಥ ಜಿ ಎಸ್ ನಾಗರಾಜ್ರವರು ಕೂಡ ಜಿ ಎಸ್ ನಾರಾಯಣರವರು ಕೂಡ ಈ 2024 ಸಂಜೆ